ಸರ್ ಬೆಳಗಾವಿಯಲ್ಲಿ ಒಂದು ನಾಲ್ಕರಿಂದ ಐದು ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಸರ್ ಅದರಲ್ಲಿ ಮಿನಿಮಮ್ ಆಗಿ ಒಂದು ಎರಡು ಥೇಟ್ರೂ ನಮಗೆ ಮಲ್ಟಿಪ್ಲೆಕ್ಸ್ ಆಗುತ್ತೆ ಆ ಮಲ್ಟಿಪ್ಲೆಕ್ಸ್ ಅಲ್ಲಿ ಅವ್ರು ಮಾಡ್ತಾರೆ ಇಷ್ಟು ಶೋನ ಕಡಿಮೆ ಮಾಡ್ತಾರೆ ತೆಗೆಯಲ್ಲ ಶೋನ ಕಡಿಮೆ ಮಾಡ್ತಾರೆ ಕಡಿಮೆ ಮಾಡಿದಾಗ ಏನಾಗುತ್ತೆ ಎಲ್ಲಿಂದನೋ ಬರೋ ಜನರಿಗೆ ಅದು ನೋಡೋಕ್ಕಾಗಲ್ಲ ಸರ್ ಆಮೇಲೆ ಇನ್ನೊಂದು ಲೋಕಲ್ ಥಿಯೇಟ್ರಲ್ಲಿ ಏನಾಗುತ್ತೆ ಎಲ್ಲ ಕುಟುಂಬದವರು ಎಲ್ಲ ವರ್ಗದವರು ಸಿನಿಮಾ ಅಂತ ಬರ್ತಾರೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಅವ್ರಿಗೆ ಇವಾಗ ಬಂದು ಇಲ್ಲಿ ನೋಡಿದಾಗ ಆ ಬ್ಯಾನರ್ ಅಲ್ಲಿ ಅವರೇ ಇಲ್ಲ ಅಥವಾ ಇವಾಗ ಏನಾಗುತ್ತೆ ತಪ್ಪು ಏನಾಗುತ್ತೆ ಅಂತ ಅಂದರೆ ಇವಾಗ ಅಲ್ಲಿ ಹೊರಗಡೆ ಆಚೆಗಡೆ ಎಲ್ಲ ಬ್ಯಾನರ್ ತೆಲುಗು ಸಿನಿಮಾದೆ ಹಾಕಿದಾಗ ನಾವು ಕರ್ನಾಟಕದಲ್ಲಿದ್ದೀವೋ ಆಂಧ್ರ ಪ್ರದೇಶದಲ್ಲಿ ಇದೀವೋ ಅಂತ ನಮ್ಮ ಜನಕ್ಕೆ ಅನ್ಸುತ್ತೆ ಹಳ್ಳಿ ಜನರು ಮುಗಿದ್ರು ಸರ್ ಅವ್ರಿಗೆ ಅಪ್ಪು ಅಂದರೆ ಒಂದು ಪ್ರೀತಿ ಒಂದು ಜೀವ ಒಂದು ಏನಂತಾರೆ ಸರ್ ಹೇಳಕ್ ಆಗ್ತಲ್ಲ ಸೊ ಪ್ರೀತಿ ಇದೆ ಸರ್ ಯಾವ ನಮಗೆ ಇದು ಮೇನ್ ಥಿಯೇಟರ್ ಸರ್ ಇದ್ರಲ್ಲಿ ತೆಗಿತೀನಿ ಚಿತ್ರ ತೇಟರ್ ಅಲ್ಲಿ ತೆಗಿತೀನಿ ಅಂತಲೂ ಒಂದು ಆತಂಕ ಇದೆ ಆಮೇಲೆ ನರ್ತಕಿಲ್ ತೆಗಿತೀನಿ ಅಂತಲೂ ಹೇಳ್ತಾರೆ ಎರಡು ಕಡೆನೂ ಆತಂಕ ಇದೆ ಇವ್ರ ಪ್ರಕಾರ ಏನಂದ್ರೆ ಒಂದು ಸಿನಿಮಾದಲ್ಲಿ ಇಡ್ತೀವಿ ಒಂದು ಥಿಯೇಟರ್ ಇಡ್ತೀವಿ ಒಂದು ಥಿಯೇಟರ್ ಅಲ್ಲಿ ಇಡಲ್ಲ ಅಂತ ನಾವು ಸರ್ ಕರ್ನಾಟಕದಲ್ಲಿ ಕನ್ನಡಿಗರು ಲಕ್ಷ ಲಕ್ಷ ಜನ ಇದ್ದಾರೆ ಎರಡು ಥಿಯೇಟರ್ ಬಂದ್ರು ಸಾಕಾಗಲ್ಲ ಸರ್ ಇನ್ನೂ ತುಂಬ ಥಿಯೇಟರ್ಸ್ ಬೇಕು ಹಂಗ್ ನೋಡಿದ್ರೆ ಲಾಸ್ಟ್ ಸಿನಿಮಾ ಕೊನೆ ಸಿನಿಮಾ ದಯವಿಟ್ಟು ನಾನು ಈಗ ಒಂದು ಸರ್ ನಿಮ್ಮ ಮೀಡಿಯಾದ ನಾನು ಒಳಗೋಗಿ ಫಸ್ಟ್ ನೋಡಿ ಹೌಸ್ಫುಲ್ ಇಲ್ವಾ ಸರಿ ಹೇಳ್ತಾ ಇರೋದೇನೋ ಕರೆಕ್ಟ್ ಅಪ್ಪ ಇವ್ರು ಬೇರೆ ಹೌಸ್ಫುಲ್ ಆಗ್ತಾ ಇರೋ ಕೂಡ ಸುಮ್ಮನಿರಲ್ಲ ಸರ್ ನಾವು ಸುಮ್ನಿರಲ್ಲ ನಮ್ಮಿಂದ ಏನಾಗಲ್ಲ ಸರ್ ನಾವು ಬಂದು ಮಾತಾಡಬಹುದು ಅಥವಾ ಪ್ರತಿಯೊಂದು ಅಭಿಮಾನಿಗಳು ನಾವು ಘೋಷಣೆ ಹೋಗಬಹುದು ಇದರಿಂದ ಏನಾಗಲ್ಲ ಪ್ರತಿಯೊಬ್ಬ ಕನ್ನಡಿಗನು ಎದ್ದು ನಿಂತನೇ ಆಗೋದು ಪ್ರತಿಯೊಬ್ಬ ಕನ್ನಡಿಗನು ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಗೆ ಯಾರು ಬರಕ್ ಆಗ್ತಾ ಇಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳ್ಕೊಂಬಿಡಿ ಜೇಮ್ಸ್ ಬೇಕೇ ಬೇಕು ಸಿನ್ಮಾ ಜೇಮ್ಸ್ ಬೇಕೇ ಬೇಕು ಅಂತ ನೀವು ಸಿನ್ಮಾ ಬಗ್ಗೆ ಮಾತಾಡ್ರಿ ಸುಮ್ನೆ ಇರಕ್ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಮ ಕೈ ಮುಗಿತಿನಿ ಬೇರೆ ಸಿನಿಮಾನ ರಿವ್ಯೂ ಮಾಡೋರ್ ಹೇಳ್ತಾ ರೀ ಬೇರೆ ಸಿನಿಮಾನ ರಿವ್ಯೂ ಎಲ್ಲ ಮಾಡ್ತಾ ಇರ್ತೀರಲ್ಲ ಇವಾಗ ಎದ್ದೇಳ್ರಿ ನಿಮ್ಮ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಬೇಕಲ್ವಾ ವ್ಯೂಸ್ ಬೇಕಲ್ವಾ ಎದ್ದೇಳಿ ಸಿನ್ಮಾಗೆ ದಯವಿಟ್ಟು ನೀವು ನಿಮ್ಮ ಕೈ ಮುಗಿತೀನಿ ಸಿನಿಮಾಗೋಸ್ಕರ ಹೋರಾಡೋಣ ಇದು ಒಂದೇ ಸಿನಿಮಾ ಅಲ್ಲ ಪ್ರತಿಯೊಂದು ಕನ್ನಡ ಸಿನಿಮಾಗೂ ಹೋರಾಡೋಣ ಸಿನಿಮಾನ ನೆಸ್ಟ್ ಟೆವೆಲ್ ಹೋಗೋಣ ಯಾಕೆ ಗೊತ್ತಾ ಇವಾಗ ಬೇರೆ ಸಿನಿಮಾಗ ನಾವು ಮಾಡಿದಾಗ ಬೇರೆ ಸಿನಿಮಾಗೆ ದುಡ್ಡು ಜಾಸ್ತಿ ಆಗುತ್ತೆ ದುಡ್ಡು ಜಾಸ್ತಿ ಆದಾಗ್ಲೇ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂತ ಸಿನಿಮಾ ಮಾಡ್ತಾರೆ ಹೌದು ಸರ್ ತ್ರಿಬಲಾರ್ ಆತಂಕ ಇದೆ ಅಂತ ಅಲ್ಲ ಸರ್ ತ್ರಿಬಲರ್ ಸಿನಿಮಾದಿಂದ ಆತಂಕ ಅನ್ನೋದಕ್ಕಿಂತ ಈ ಥಿಯೇಟರ್ಗೆ ಆ ಥಿಯೇಟರ್ ಗೆ ಯಾವುದಾದ್ರೂ ಜೇಮ್ಸ್ ಇರೋ ಚಿತ್ರಮಂದಿರದಲ್ಲಿ ಅದನ್ನ ಹಾಕಿದ್ರೆ ನಮ್ಮ ದಯವಿಟ್ಟು ಆತಂಕ ಇದೆ ಸರ್ ತುಂಬಾ ಇದಿಷ್ಟು ಅಪ್ಪು ಅಭಿಮಾನಿಗಳು ಮಾತು ಇದು ಬಾಸ್ತು ಕೊನೆ ಸಿನಿಮಾ ಹೀಗಾಗಿ ಯಾವುದೇ ಕಾರಣಕ್ಕಾಗಿಯೂ ಅಪ್ಪು ಚಿತ್ರವನ್ನು ಚಿತ್ರಮಂದಿರದಿಂದ ತೆಗಿಬಾರ್ದು ಅನ್ನೋ ಒಂದು ಆ ಒಂದು ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾರೆ ಜೊತೆಗೆ ಕನ್ನಡಿಗರು ಕನ್ನಡ ಉಳಿಸಬೇಕು ಜೊತೆಗೆ ಅಪ್ಪು ಅವರ ಕೊನೆಯ ಚಿತ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಚಿತ್ರ ಶತಜನ ಆಚರಿಸಬೇಕು ಅಂತ ನಿಟ್ಟಿನಲ್ಲಿ ಎಲ್ಲರೂ ಬಂದು ಥಿಯೇಟರ್ ಬಂದು ಚಿತ್ರ ನೋಡ್ರಿ ಅನ್ನುವಂತ ಒಂದು ಅಭಿಮ ಒಂದು ಮನೆಯನ್ನು ಕೂಡ ಮಾಡ್ಕೊತಾ ಇದ್ದಾರೆ ಕ್ಯಾಮ್ರಾಮನ್ ಸಮೂಹ ಜೊತೆ ಶ್ರೀಧರ್ ಕೊಠಿ ಟಿವಿ ಫೈವ್ ಬೆಳಗಾವಿ